ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವಿ ಸೋಮಣ್ಣ ಅವರ ಕ್ಷೇತ್ರ. ವಿ ಸೋಮಣ್ಣ ಬಿಜೆಪಿಯ ಅಭ್ಯರ್ಥಿ, ಮಂತ್ರಿ ಕೂಡ ಆಗಿದ್ದಾರೆ, ಮಂತ್ರಿ ಕೂಡ ಹೌದು. ಸೊ ಅವರೇ ಬಿಜೆಪಿಯ ಅಭ್ಯರ್ಥಿ ಗೋವಿಂದರಾಜನಗರದಿಂದ. ಇನ್ನು ಕಾಂಗ್ರೆಸ್ನಿಂದ ಪ್ರಿಯಾ ಕೃಷ್ಣ 2013 ಗೆದ್ದಿದ್ರು, 18 ಸೋತರು. ಈಗ ಮತ್ತೆ ಪ್ರಿಯಾ ಕೃಷ್ಣನೇ ಆಕಾಂಕ್ಷಿ, ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಲ್ಲಿಂದ ಡೌಟ್ ಇಲ್ಲ. ಇನ್ನು ಜೆ ಡಿ ಎಸ್ನಿಂದ ಪ್ರಕಾಶ್ ಅನೌನ್ಸ್ ಆಗಿದೆ. ಸೊ ವಿ ಸೋಮಣ್ಣ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಪ್ರಿಯಾ ಕೃಷ್ಣ, ಜೆ ಡಿ ಎಸ್ ಪ್ರಕಾಶ್. ಶಿವ ಗೋವಿಂದರಾಜನಗರ ಬಗ್ಗೆ ಏನು ಹೇಳ್ತೀರಾ, ಹೆಂಗಿದೆ ಗೋವಿಂದರಾಜ್ ನಗರ? ಯಾರೇ ಗೆದ್ರು ಸೋತ್ರು ಅವೆಲ್ಲ 10-15 ಸಾವಿರ ಲೆಕ್ಕಾಚಾರ. ಆಮೇಲೆ ಕಳೆದ ಬಾರಿ ಏನಾಯ್ತು ಅಂದ್ರೆ ಸಿದ್ದರಾಮಯ್ಯ ಒಕ್ಕಲಿಗ ವಿರೋಧಿ ಅನ್ನೋ ದೊಡ್ಡ ಎಫೆಕ್ಟ್ ಇಲ್ಲಿಗಾಯ್ತು. ಹೆಂಗೆ ಅಂತಂದ್ರೆ ಕಾಂಗ್ರೆಸ್ ಎಗನೆಸ್ಟ್ ಒಕ್ಕಲಿಗರು ಸಾಲಿಡ್ ಆಗಿ ವೋಟ್ ಮಾಡಿದ್ರು, ಎಗನೆಸ್ಟ್ ಕಾಂಗ್ರೆಸ್ ವೋಟ್ ಮಾಡಿದ್ರು. ಅದರ ಪರಿಣಾಮ ಪ್ರಿಯಾಕೃಷ್ಣ ಸೋತರು. ಇನ್ನೊಂದು ಎರಡನೇ ವಿಚಾರ, ವಿ ಸೋಮಣ್ಣ ಎಲ್ಲಿದ್ರು ಕೂಡ ಪ್ರಿಯಾಕೃಷ್ಣ ಹೇಗೆ ಅಂದ್ರೆ ಅವರ ಲೋಕಲಿ ಹಾರ್ವಟ ಮಾಡಿ ಅಬ್ಬರ ಮಾಡ್ಕೊಂಡು ಜೋರಾಗಿ ದಾಮ್ ದುಮ್ ಅನ್ಸ್ಕೊಂಡು ರಾಜಕಾರಣ ಮಾಡೋ ರಾಜಕಾರಣಿ ಅಲ್ಲ, ಸೈಲೆಂಟ್. ವಿಜಯನಗರ ಕೃಷ್ಣಪ್ಪ ಇವ್ರ ತಂದೆ ಅಲ್ಲಿ ವಿಜಯನಗರ MLA. ಹಿಂಗೆ ಅಂದ್ರೆ 24 ಗಂಟೆ ಅನ್ನದಾಸೋಹ ಕಾರ್ಯಕ್ರಮ, ಕೇಳಿದವ್ರಿಗೆ ಏನ್ ಬೇಕೆಲ್ಲ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಸೋಮಣ್ಣ ಕೂಡ ಕೆಲಸ ಮಾಡ್ತಾರೆ. ಅವ್ರದ್ದು ಕಾರ್ಪೊರೇಟ್ಗಳ ಸಂಖ್ಯೆ ಎಲ್ಲ ಜಾಸ್ತಿ ಇದೆ, ಆದರೆ ಜನ, ನಾನು ಆಗ್ಲೇ ಜನ ಹೇಳಿದ, ಈಗ ಇಲ್ಲಿ ಕುರುಬ ಸಮುದಾಯದ ಸಂಖ್ಯೆನೂ ಜಾಸ್ತಿ ಇದೆ. ಅಂಡ್ ಇಲ್ಲಿ ಸೋಮಣ್ಣ ಅನ್ನೋ ಕಾರಣಕ್ಕೆ ಒಕ್ಕಲಿಗರು ಆಚೆಗೂ ಹಂಚೋಗಿದ್ದಾರೆ, ಈ ಕಡೆಗೂ ಹಂಚೋಗಿದ್ದಾರೆ. ಯಾಕಂದ್ರೆ ಅವ್ರ ಜೊತೆ ಇರೋಲ್ಲ ಈ ದಾಸೇಗೌಡ, ಈ ಉಮೇಶ್ ಶೆಟ್ಟಿ, ಇಲ್ಲ ಕಾರ್ಪೊರೇಟ್ಗಳು ಇವರೆಲ್ಲ ಇದ್ದಾರೆ. ಆದರೂ ಕೂಡ ಇಲ್ಲೇನು ಅಂದ್ರೆ ಹೆಚ್ಚಿನದಾಗಿ ಒಲವು, ಇದು ಟಫ್ ಏರಿಯಾ. ಪ್ರಕಾಶ್ ಎಷ್ಟು ಓಟ್ ತಗೋತಾರೆ ಅಂತ ನೋಡ್ಬೇಕು. ಪ್ರಕಾಶ್ ಎಕ್ಸ್ ಕಾರ್ಪೊರೇಟರ್, ಬಿಜೆಪಿ JDS ನಗರ ಅಧ್ಯಕ್ಷ, ಅವರು ಕೂಡ ಟಿಕೆಟ್ ಅಲ್ಲಿ ಅನೌನ್ಸ್ ಆಗಿದೆ. ಆದ್ರೆ ಪ್ರಿಯಾ ಕೃಷ್ಣ ಇದುವರೆಗೂ ಸೈಲೆಂಟ್ ರಾಜಕಾರಣ ಮಾಡ್ತಿದ್ರು, ಬಟ್ ಗೆಲ್ಲಕ್ಕೇನೇನ್ ಬೇಕು ಎಲ್ಲಾ ರೀತಿಯ ತಂತ್ರ ಪ್ರತಿತಂತ್ರ ಮಾಡ್ತಾವ್ರೆ. ಯಾವುದೇ ಕಾರಣಕ್ಕೆ ಇಲ್ಲಿ ಗೆದ್ರೆ ಒಕ್ಕಲಿಗರೇ ಗೆಲ್ಲಬೇಕು, ಪ್ರಿಯಾಕೃಷ್ಣ ಗೆಲ್ಲಬೇಕು ಅನ್ನೋ ಒಂದು ರೀತಿಯ ಒಂದು ಸಿಂಡಿಕೇಟ್ಗಳು ರೆಡಿ ಆಯ್ತಾವ ಅಲ್ಲಿ. ಸೊ ಆ ದಿಸೆಯಲ್ಲಿ ಪ್ರಿಯಾಕೃಷ್ಣ ಗೆಲ್ಲಕ್ಕೆ ಏನೇನ್ ಬೇಕು ಅಲ್ಲೆಲ್ಲಾ ದಿಸೆಯಲ್ಲೂ ಕೂಡ ತಯಾರಿಗಳು ನಡೀತಾ ಇದೆ. ಸೋಮಣ್ಣ ಯಾಕಂದ್ರೆ ಟಫ್ ಫೈಟ್, ಹೆಚ್ಚು ಕಾರ್ಪೊರೇಟರ್ಗಳು ಗೆಲ್ತಾರೆ ವಿಜಯನಗರ ಗೋವಿಂದರಾಜನಗರ ಬಿಜೆಪಿಗೆ, ಬಟ್ MLA ಚುನಾವಣೆಗಳಾಗ್ತಾ ಇದೆ. ಸೊ ಈ ಕಳೆದ ಬಾರಿ ಚುನಾವಣೆ ಬೇರೆ ತರ ಆಯ್ತು, ಬಟ್ ಅಲ್ಲಿ ರವೀಂದ್ರ 2,500-3,000 ಹೋಟೆಲ್ ಸೋತು. ಈ ಸರಿ ಕಾಂಗ್ರೆಸ್ ಮೇಲೆ ಆಪಾದನೆ ಇಲ್ಲ, ಒಕ್ಕಲಿಗರ ವಿರೋಧಿ ಕಾಂಗ್ರೆಸ್ ಅನ್ನೋದು ಇಲ್ಲ. ಸೊ ಅದು ಇಲ್ಲಿ ನಿರಾಳ. ಪ್ರಿಯಾ ಕೃಷ್ಣ ಕಡೆಯವ್ರಿಗೆ 100% ಕಾನ್ಫಿಡೆನ್ಸ್. ಆಮೇಲೆ JDS ಏನು ಇಲ್ಲಿದೆ ಏನ್ ಗೊತ್ತಾ, ಮೊದಲು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಿತ್ತು, ಇವರಿಬ್ರಿಗೂ JDS ಸಪೋರ್ಟ್ ಆಗೋದು, ವೀಕ್ ಕ್ಯಾಂಡಿಡೇಟ್ ಗಳು ಹಾಕೋರು. ಈಗ ಅಫಿಷಿಯಲಿ ನೆಂಟ್ರಿ ಇವರು, ನಿಖಿಲ್ ಕುಮಾರಸ್ವಾಮಿ ವೈಫು ಕೃಷ್ಣಪ್ಪ ರಿಲೇಟಿವ್. ಸೊ ಹಾಗಾಗಿ ಈ ಕ್ಷೇತ್ರ ಹೇಗೆ ಅಂತಂದ್ರೆ ಪೂರಕವಾಗಿ ಏನೇನ್ ಬೇಕಾದ್ರೆ ಪ್ರಿಯಾ ಕೃಷ್ಣ ರೆಡಿ ಮಾಡ್ಕೊಂಡಿದ್ದಾರೆ. ವಿ ಸೋಮಣ್ಣ ಅವ್ರಿಗಿಂತ ಅಲ್ಪ ಮುನ್ನಡೆಯ ಪ್ರಿಯಾಕೃಷ್ಣ ಅವರು ಕಾಯ್ದುಕೊಂಡಿದ್ದಾರೆ. ಏನ್ 40-50 ಸಾವಿರ ಗೆದ್ಬಿಡ್ತಾರೆ ಪ್ರಿಯಾಕೃಷ್ಣ? ನೆವರ್ ಎವರ್. ಸದ್ಯಕ್ಕೆ ಆ ಲಿಮಿಟ್ 10 ಸಾವಿರ ಏನ್ ದಾಟಿಲ್ಲ. 10,000 ಒಳಗಡೆನ ಅಂತರವನ್ನ ವಿ ಸೋಮಣ್ಣ ವಿರುದ್ಧ ಪ್ರಿಯಾಕೃಷ್ಣ ಕಾಯ್ದುಕೊಂಡು, ಯಾಕಂದ್ರೆ ಸೋಮಣ್ಣದೇನೋ ಒಂದು ಸುದ್ದಿ ಓಡಾಡ್ತಾರೆ, ಅವ್ರು ಕಾಂಗ್ರೆಸ್ ಇಂದ ರಾಜಾಗ್ರ ನಿಲ್ತಾರಂತೆ, ಗುಂಡ್ಲುಪೇಟೆಗೆ ಹೋಗ್ತಾರಂತೆ, ಬಿಜೆಪಿಯಿಂದ 100ಗೆ ಹೋಗ್ತಾರಂತೆ, ನಗರಕ್ಕೆ ಹೋಗ್ತಾರಂತೆ. ನಾವಲ್ಲ, ಸುದ್ದಿಗಳ ಬಗ್ಗೆ ನಾವು ಹೇಳ್ತಾರೆ. ಬಟ್ ಪ್ರಿಯಾಕೃಷ್ಣ ಆತರ ಇಲ್ಲ, ನಾನು ಗೋವಿಂದರಾಜ್ ನಿಲ್ತಾ ಇದ್ದೀನಿ, ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಪ್ರಿಯಾಕೃಷ್ಣ ಆಗಿದೆ. ಬಟ್ ಇಲ್ಲಿ ಸೋಮಣ್ಣಗಿಂತ ಅಲ್ಪ ಮುನ್ನಡೆಯನ್ನ ಪ್ರಿಯಾಕೃಷ್ಣ ನಮ್ಮ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಕಾಯ್ದುಕೊಂಡಿದ್ದಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರಲ್ಲಿ ಇದನ್ನ ಒಂದು 15 ನಿಮಿಷ ಇದು ಮಾಡಿಕೊಂಡು, ಇದನ್ನ ಬೇಸಿಕ್ ಫುಡ್ಡು ಫಸ್ಟು ಯಾವುದು ತಿಂದಿರನೇ ಇದನ್ನ ತಗೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ತುಂಬ ಒಳ್ಳೆ ಪ್ರಾಡಕ್ಟು ಇದು. ಇಷ್ಟು ಕರ್ನಾಟಕದಲ್ಲೇ ಇದ್ಕೊಂಡು ನಮ್ಮವರೇ ಯೂಸ್ ಮಾಡಬೇಕು ಅಂತ ನಾವು ಹೇಳ್ತೀವಿ.